ಅರೆ ಬ್ರಿಜ್ಜಣ್ಣ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಬಿಟ್ಟ ಕಯ್ಯ, ಮತ್ ಯಾರ್ ಕುತ್ಕೊಳಕ್ ಈಗ ಭಕ್ತರೇಳೋ, ಆರಾಮಾಗಿ. ವಾಹ್, ಎಂತ ಸೋಮಾರಿ ಮಾತು ಹೇಳ್ದೆ. ಇದೇನ್ ಸೋಮಾರಿ ಮಾತೆ, ನಾನಂತೂ ಮಲಗಿದ ಮೇಲೆ ನನ್ನ ಹಾಸಿಗೆನು ಸರಿ ಮಾಡೋದಿಲ್ಲ. ಮತ್ತೆ ಹೇಗಿದ್ರು ರಾತ್ರಿ ಮಲಗ್ಲೇಬೇಕಲ್ಲ, ಇನ್ ಹಾಸಿಗೆ ಸರಿ ಮಾಡಿ ಏನ್ ಪ್ರಯೋಜನ? ಅಯ್ಯ, ನಾನು ಊಟ ಮಾಡಕ್ ತಟ್ಟೆನೂ ಕೂಡ ಉಪಯೋಗಿಸಲ್ಲ. ಯಾವ ಪಾತ್ರೆಯಲ್ಲಿ ಅಡ್ಗೆ ಮಾಡ್ತಾರೋ ಅದೇ ಪಾತ್ರೆಲ್ಲೇ ತಿನ್ಬಿಡ್ತೀನಿ. ಯಾವನು ಅಷ್ಟೊಂದು ದೂರ ನಡ್ಕೊಂಡು ಹೋಗಿ ಬಾವಿಯಿಂದ ನೀರ್ ತಗೊಂಡ್ ಬಂದು ಅದನ್ನೆಲ್ಲ ತೊಳಿತಾನೆ ಹೇಳು, ಇದ್ ಯಾವ್ದ್ರು ತಲೆನೋವೇ ಇರೋದಿಲ್ಲ. ಅಯ್ಯೋ, ನೀನಂತೂ ಹೇಗಿದ್ರು ಅಡಿಗೆ ಮಾಡೋದಕ್ಕೆ ನೀರ್ ತರೋಕ್ ಬಾವಿವರೆಗೂ ಹೋಗ್ತೀಯ ಅಲ್ವಾ? ಆ ಬಾವಿವರೆಗೂ ಯಾರು ಹೋಗ್ತಾರೆ? ಅದಕ್ಕೋಸ್ಕರ ನಾನು ಸ್ನಾನನು ಮಾಡೋದೇ ಇಲ್ಲ. ಈಗ ಹೇಳಿ ಮುಗೀತಾ ನಿಮ್ಮೆಲ್ಲರ ಈ ಕೆಲ್ಸಕ್ ಬರ್ದೇ ಇರುವಂತ ಮಾತುಗಳು? ನಿಮ್ಮೆಲ್ಲರೂ ಸುತ್ತಮುತ್ತ ಬಾವಿಯಾದ್ರೂ ಇದೆ, ನಾನು ಎಂಥ ಸೋಮಾರಿ ಅಂತಂದ್ರೆ ಏನಾದ್ರೂ ನನ್ನ ಗಡ್ಡಕ್ಕೆ ಬೆಂಕಿ ಬಿದ್ರೆ ಆಗ್ಲೇ ಬಾವಿ ತೋಡಿ ನೀರ್ ತೆಗಿತೀನಿ ಆರಾಮಾಗಿ. ವಾ, ಸೋಮಾರಿ ತಂದಲ್ಲಿ ನಮ್ ಬ್ರಿಜಣ್ಣನ್ ಮೀರ್ಸೋರಂತೂ ಯಾರು ಇಲ್ಲ. ಗಡ್ಡ ಸ್ವಲ್ಪ ಉದ್ದ ಆಗ್ಬಿಟ್ಟಿದೆ, ಆದ್ರೆ ಕ್ಷೌರಿಕನ ಹತ್ರ ಯಾರು ಹೋಗ್ತಾರೆ ಈಗ? ಆಮೇಲೆ ಹೋದ್ರಾಯ್ತು. ಅಯ್ಯೋ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಸ್ವಲ್ಪ ಬೇಗ ಬನ್ನಿ. ಏನಾಯ್ತು? ನನ್ನ ಮುಖಕ್ಕೆ ಬಿಸಿಲು ಬೀಳ್ತಾ ಇದೆ, ಯಾರಾದ್ರೂ ಸ್ವಲ್ಪ ಎದುರಿಗೆ ಒಂದು ಬಟ್ಟೆ ಹಾಕ್ರಪ್ಪ, ಮಲಗ್ತೀನಿ. ಏನು ಅಯ್ಯಯ್ಯೋ, ಇದಕ್ಕೋಸ್ಕರ ಕಿರ್ಚಾಡ್ತಿದ್ಯಾ? ಅಯ್ಯೋ, ಪ್ರಪಂಚದಲ್ಲಿ ತುಂಬಾ ಸೋಮಾರಿಗಳನ್ನ ನೋಡಿದ್ದೆ, ಆದ್ರೆ ಇಷ್ಟು ಸೋಮಾರಿನ ಎಲ್ಲೂ ನೋಡಿರ್ಲಿಲ್ಲ. ಅಯ್ಯೋ ಬನ್ರಪ್ಪ, ಹೋಗೋಣ, ಬೇಗ ಬನ್ನಿ. ಸೋಂಬೇರಿ ತಂದು. ಅರೇ ಅನ್ನ ತಟ್ಟೆಗೆ ಹಾಕಾಯ್ತು, ತಿಂತೀರೋ ಇಲ್ವೋ? ನೀನು ಇಷ್ಟು ಪ್ರೀತಿಯಿಂದ ಮಾಡಿದ ಮೇಲೆ ಅದು ಹೇಗೆ ತಿನ್ನೋದಿಲ್ಲ? ನಾನು ಆರಾಮಾಗಿ. ಖುಷಿ ಆಯ್ತಪ್ಪ. ಅರೇ ಹೀಗೆ ಮಲ್ಕೊಂಡೇ ಇರ್ತೀರಾ ಅಥವಾ ಹೋಗಿ ಬಾವಿಯಿಂದ ನೀರಾದ್ರೂ ತರ್ತೀರಾ? ನಿನಗೇನಾದ್ರೂ ಗೊತ್ತಿದೆಯೇನೆ ಎಷ್ಟು ಬಿಸಿಲು ಬೀಳ್ತಾ ಇದೆ ಅಂತ? ಒಂದೇ ಒಂದು ಬಾವಿನೂ ಉಳ್ಕೊಂಡಿಲ್ಲ, ಅದರಲ್ಲಿ ನೀರಿರೋ ಅಂತದ್ದು. ಆರಾಮಾಗಿ. ಹೌದಾ? ನೀವು ಆಕಾಶ ನೋಡ್ತಾ ನೋಡ್ತಾ ನಿಮಗ್ ಬಾವಿ ವಿಳಾಸನು ಗೊತ್ತಾಗೋಯ್ತಾ? ವಾ 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 ವಾ, ಹೋಗ್ಲಿ ಬಿಡಿ. ಬಾವಿಯಿಂದ ತರದೆ ಹೋದ್ರು ಕಡೆ ಪಕ್ಷ ಕೆರೆಯಿಂದ ಆದ್ರೂ ನೀರ್ ತಗೊಂಡ್ ಬನ್ನಿ. ಹಾ, ಏನಂದೆ ನೀನು? ಕೆರೆಯಿಂದನಾ? ಅಯ್ಯೋ, ನಿನ್ಗೇನಾದ್ರೂ ಗೊತ್ತಿದ್ಯೇನೆ ಕೆರೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ ಅಂತ? ಆರಾಮಾಗಿ. ಹಾ ಹಾ, ನಿಮ್ಗೆ ಇಷ್ಟ ಬಂದ ಹಾಗೇನೆ ಯಾವ್ದೋ ಒಂದ್ ನೀರು ಎಲ್ಲಿಂದನಾದ್ರೂ ಹೋಗಿ ತಗೊಂಡ್ ಬಂದ್ ಕೊಡಿ. ನೀನೇ ಹೇಳ್ದೆ ತಾನೆ ಯಾವ್ದೋ ಒಂದು ನೀರು ಅಂತ, ಈಗ ಸಿಕ್ತು ತಾನೆ. ಸೋಮಾರಿ ತನಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ. ಬೆಂಕಿ ಬಿದ್ದಿದ್ಯೋ ಅಣ್ಣ? ಅಯ್ಯೋ ಓಡಿ, ಓಡಿ, ಅಯ್ಯೋ ಓಡಿ, ಓಡಿ, ಅಯ್ಯೋ ನೀರ್ ತಗೊಂಡ್ ಬನ್ನಿ. ಈ ಊರಲ್ಲಿ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅಂಥದ್ದೇನು ಆಗಿರಲ್ಲಪ್ಪ, ಯಾರೋ ದೊಂಬರಾಟದವನು ಹಾವಾಡ್ಸೋನು ಬಂದಿರ್ತಾನೆ. ಹಾ, ನಾವೆಲ್ಲ ಏನು ಮಾತಾಡ್ತಾ ಇದ್ವಪ್ಪ ಆರಾಮಾಗಿ? ಏನಪ್ಪ ಇದು, ಇದಕ್ಕಿದ್ದಂಗೆ ಇಷ್ಟೊಂದು ಶೆಕೆ ಆಗ್ತಾ ಇದೆ? ಶೆಕೆನಾ? ನನಗಂತೂ ಏನು ಆಗ್ತಿಲ್ಲಪ್ಪ. ಅಯ್ಯೋ ಬೆಂಕಿ, ಅಯ್ಯೋ ಮನೆಗೆ ಬೆಂಕಿ ಬಿದ್ಬಿಟ್ಟಿದೆ, ಓಡಿ ಇಲ್ಲಿ. ಅಯ್ಯೋ ಇರು ಇರು ಇರು, ಅಯ್ಯೋ ಇರಪ್ಪ, ನೀವೆಲ್ರು ಸುಮ್ನೆ ತೊಂದ್ರೆ ತಗೊಳ್ತಾ ಇದ್ದೀರಾ ನೋಡಿ, ಇನ್ನೇನೋ ಮಳೆ ಬಂದು ಬಿಡುತ್ತೆ, ಹಾಗೆ ಎಲ್ಲಾನು ಶಾಂತವಾಗ್ಬಿಡುತ್ತೆ ಆರಾಮಾಗಿ. ಇವಾಗ್ಲಾ ಮಳೆ ಬರುತ್ತಾ? ಇನ್ನೇನು, ಅಲ್ಲ ಮಳೆ ಬರದೇ ಇದ್ರು
ಗಾಳಿ ವಿರುದ್ಧ ದಿಕ್ಕಲ್ಲಿ ಬೀಸುತ್ತೆ, ಬೆಂಕಿ ಹಾಗೆ ಆರ್ ಹೋಗುತ್ತೆ. ನೀವೆಲ್ಲ ನೋಡ್ತಾ ಇರಿ ಆರಾಮಾಗಿ. ಅಯ್ಯೋ, ನಾವಷ್ಟೊಂದು ಸೋಮಾರಿಗಳಲ್ಲ, ಜೀವಕ್ಕೆ ಅಪಾಯ ಬಂದ್ರು ಓಡ್ ಹೋಗ್ದೇ ಇರೋ ಅಷ್ಟು. ನೀವೆಲ್ಲ ಇದ್ದೀರಲ್ಲ, ಹೋಗಿ ಹೋಗಿ, ನಾನಿಲ್ಲೇ ಮಲಗ್ತೀನಿ. ಅಯ್ಯೋ ಅಯ್ಯೋ, ಇದೇನಾಗೋಯ್ತು? ನನ್ ಗಂಟು ಬೆಂಕಿ ಬಿದ್ದಿದೆ, ಕಾಪಾಡಿ ಕಾಪಾಡಿ. ಅಯ್ಯಯ್ಯೋ, ನನ್ ಗಂಟ ಸುಟ್ಟೋಯ್ತು. ಅಯ್ಯಯ್ಯೋ ನೋಡಿ, ಅಯ್ಯಯ್ಯೋ ಗಡ್ಡ ಬೆಂಕಿ ಬಿತ್ತು. ಇವಾಗ್ಲಾದ್ರೂ ಬಾವಿ ತೋಡಕ್ ಶುರು ಮಾಡ್ಕೋ ಆರಾಮಾಗಿ. ಅಯ್ಯೋ ಆರಾಮಾಗ ಆಗಲ್ಲ, ಬೆಂಕಿ ಬಿದ್ದಿದೆ, ಬೇಗ ಯಾರಾದ್ರೂ ಕೆರೆಯಿಂದ ನೀರ್ ತಗೊಂಡ್ ಬಂದ್ರು. ಅಯ್ಯೋ, ಕೆರೆವರೆಗೂ ಯಾವನ್ ಹೋಗ್ತಾನೆ, ಮಳೆ ಬರೋವರೆಗೂ ಕಾಯೋದೆ ಉತ್ತಮ ಅನ್ಸುತ್ತೆ. ಅಯ್ಯೋ, ಎಂತ ಸೋಮೇರಿಗಳು ನೀವೆಲ್ಲ, ಬೆಂಕಿ ದೊಡ್ಡದಾಗ್ತಾನೆ ಇದೆ. ನೀವ್ ನೋಡಿದ್ರೆ ಮಳೆ ಗಾಳಿ ಕಾಯೋ ವಿಷಯನ ಮಾತಾಡ್ತಾ ಇದ್ದೀರಲ್ಲ. ಅಯ್ಯಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡ್ರು. ಬದುಕ್ತೆ ನಾನು, ಗಡ್ಡಕ್ ಬಿದ್ದ ಬೆಂಕಿ ಆರೋಯ್ತು.